ವಿದ್ಯಾರ್ಥಿಗಳೇ ಎಲ್ಲರಿಗೂ ಸಹ ನನ್ನ ನಮಸ್ಕಾರಗಳು. ಈ ದಿನ ದ್ವಿತೀಯ ಪಿ ಯು ಸಿ ಕನ್ನಡ ಪಠ್ಯಪುಸ್ತಕದಲ್ಲಿ ನಿಗದಿಯಾಗಿರುವಂತಹ ಗದ್ಯ ಎರಡು ವಾಲ್ಪರೈ ಅಭಿವೃದ್ಧಿ ಧಂದ ದುರಂತ ಈ ಒಂದು ಗದ್ಯದ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಈ ಒಂದು ಗದ್ಯವನ್ನು ಬರೆದಿರುವಂತಹ ಲೇಖಕರು ಕೃಪಾಕರ ಮತ್ತು ಸೇನಾನಿ. ಇಲ್ಲಿ ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂತಹ ಶಕ್ತಿ ಈ ಭೂಮಿಗೆ ಇದೆ, ಆದರೆ ಅವನ ದುರಾಸೆಗಳನ್ನಲ್ಲ ಎಂದು ಫ್ರಾನ್ಸಿಸ್ ಬೇಕನ್ ಎಂಬ ತತ್ವಜ್ಞಾನಿ ಹೇಳಿದ ಮಾತು ಮನುಷ್ಯನ ಅಂತರಾಳವನ್ನು ಒಕ್ಕಿಲ್ಲ. ಪ್ರಾಕೃತಿಕ ಅಸಮತೋಲನಕ್ಕೆ ಮಾನವನ ದುರಾಸೆಯೇ ಮೂಲ ಕಾರಣವಾಗಿದೆ. ಹಣದ ಬೆನ್ನು ಹತ್ತಿರುವ ಮಾನವ ಪ್ರಕೃತಿಯನ್ನು ನಾಶಗೈಯುತ್ತಾ ಅಟ್ಟಹಾಸ ಮೆರೆಯುತ್ತಿದ್ದಾನೆ. ಗಣಿಗಾರಿಕೆ, ಮರಳು ದಂಧೆ, ನೀರಿನ ಮಾರಾಟ, ಅರಣ್ಯ ಲೂಟಿ, ಪ್ರಾಣಿ ಸಂಕುಲಗಳ ಬೇಟೆ ಇವೆಲ್ಲವೂ ಪ್ರಕೃತಿ ಮತ್ತು ಜೀವಜಾಲಕ್ಕೆ ವಿನಾಶವನ್ನು ತಂದಿದೆ. ಗದ್ಯ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಗದ್ಯದ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಏನು ಸಾರ ಏನಿದೆ ಅಂತಕ್ಕಂಥ ವಿಚಾರವನ್ನು ಹೇಳಿಕೊಂಡು ನಂತರ ಕವಿ ಪರಿಚಯವನ್ನು ಮಾಡಿಕೊಂಡು ಗದ್ಯವನ್ನು ಪ್ರಾರಂಭ ಮಾಡೋಣ. ವಿದ್ಯಾರ್ಥಿಗಳೇ ಗಮನಿಸಬೇಕು, ಅರಣ್ಯ ನಾಶದಿಂದ ಪ್ರಾಣಿ ಸಂಕುಲ ನಾಶ, ಹವಾಮಾನ ವೈಪರೀತ್ಯ, ಬರಗಾಲ, ಜಲಮೂಲಗಳ ನಾಶ, ಇದರಿಂದ ನಾನಾ ಕಾಯಿಲೆಗಳ ತವರಾಗಿ ಮಾನವ ಹಾಗೂ ಪ್ರಾಣಿ ಸಂಕುಲಗಳ ಬದುಕು ದುರ್ಬಲವಾಗುತ್ತಿದೆ. ಪ್ರತಿಯೊಬ್ಬರಲ್ಲೂ ಪ್ರಕೃತಿಯನ್ನು ಪ್ರೀತಿಸುವ, ರಕ್ಷಿಸುವ, ಉಳಿಸಿ ಬೆಳೆಸುವ ಮನೋಭಾವ ಮೂಡಿ ಕಾರ್ಯ ಪ್ರವೃತ್ತವಾಗಬೇಕಾಗಿದೆ. ಈ ಮೂಲಕ ಮುಂದಿನ ಪೀಳಿಗೆಗೆ ಹಿತವಾದ ಬದುಕಿನ ವಾತಾವರಣವನ್ನು ಉಳಿಸುವ ದಿಕ್ಕಿನಲ್ಲಿ ನಮ್ಮ ಪಯಣ ಸಾಗಬೇಕಾಗಿದೆ. ಪ್ರಸ್ತುತ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನವು ನಮ್ಮ ಅನುಭವದ ವ್ಯಾಪ್ತಿಯಲ್ಲಿ ಜೀವಜಾಲದ ಸಂಕೀರ್ಣತೆಯನ್ನು ಅರಿಯುವ ನಿಟ್ಟಿನಲ್ಲಿ ನಡೆಸಿರುವ ಒಳನೋಟವುಳ್ಳ ಪ್ರಯತ್ನವಾಗಿದೆ. ವಿದ್ಯಾರ್ಥಿಗಳೇ ಗಮನಿಸಿ, ಲೇಖಕರ ಕಿರು ಪರಿಚಯವನ್ನು ಮಾಡಿಕೊಂಡು ಗದ್ಯವನ್ನು ಆರಂಭ ಮಾಡೋಣ. ಇಲ್ಲಿ ಲೇಖಕರು ಕೃಪಾಕರ, ಇವರ ಕಾಲ 7-7-1956 ಮತ್ತು ಸೇನಾನಿ ಇವರು 1-1-1960 ಇಬ್ಬರು ವನ್ಯಜೀವಿ ಛಾಯಾಗ್ರಹಣದಲ್ಲಿ ಖ್ಯಾತನಾಮರು. ಮೈಸೂರಿನವರು, ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕಾಡಿನಲ್ಲಿರುವ ಸೀಳು ನಾಯಿಗಳನ್ನು ಕುರಿತ ಸಾಕ್ಷ್ಯಚಿತ್ರಕ್ಕಾಗಿ ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಪುರಸ್ಕಾರಕ್ಕೆ ಪಾತ್ರರಾದವರು. ನಮ್ಮ ಸುತ್ತಮುತ್ತಲಿನ ಜೀವಜಾಲದ ಬಗ್ಗೆ ಅಪಾರ ಕಾಳಜಿಯುಳ್ಳವರು. ಕಾಡುಗಳ ವೀರಪ್ಪನಿಂದ ಅಪಹರಣಕ್ಕೊಳಗಾಗಿ ತಮ್ಮ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಪಾರಾಗಿ ಬಂದವರು. ಇವರಿಬ್ಬರು ಒಟ್ಟಾಗಿ ತೆಗೆದ ಛಾಯಾಚಿತ್ರಗಳು, ಸಾಕ್ಷ್ಯಚಿತ್ರಗಳು ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿವೆ. ಮೈಸೂರಿನಲ್ಲಿ ವಾಸವಿರುವ ಇವರು ಕಾಡಿನಲ್ಲಿರುವುದೇ ಹೆಚ್ಚು. ಇವರಿಬ್ಬರು ಕೆ ಪುಟ್ಟಸ್ವಾಮಯ್ಯ ಅಥವಾ ಕೆ ಪುಟ್ಟಸ್ವಾಮಿ ಅವರೊಂದಿಗೆ ಸೇರಿ ರಚಿಸಿರುವ ಜೀವಜಾಲ ಎಂಬ ಕೃತಿ ಅತ್ಯಂತ ಪ್ರಸಿದ್ಧವಾಗಿದೆ. ಮಾನವನ ಪ್ರವಾಸ ಮತ್ತು ಸಾಹಸ ಪ್ರವೃತ್ತಿಗಳು ಕಾಡನ್ನು ನಾಶ ಮಾಡುವ ಮೂಲಕ ಜೈವಿಕ ಜಗತ್ತಿನ ಏರುಪೇರುಗಳಿಗೆ ಕಾರಣವಾಗುವ ದುರಂತಗಳನ್ನು ಕುರಿತು ಪ್ರಸ್ತುತ ಈ ಲೇಖನವು ಗಮನ ಸೆಳೆದಿದೆ. ಮಿಲಿಯಾಂತರ ವರ್ಷಗಳಿಂದ ವಿಕಾಸಗೊಂಡು ಅರಳಿದ ಜೈವಿಕ ವೈವಿಧ್ಯ ನಾಶವನ್ನು ಮನುಷ್ಯನ ಸ್ವಾರ್ಥ ಮೂಲ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆಸಿಕೊಂಡು ಬಂದಿರುವುದಕ್ಕೆ ವಾಲ್ಪರೈ ನೆಪ ಮಾತ್ರವಾಗಿದೆ. ವಿದ್ಯಾರ್ಥಿಗಳೇ ಈಗ ಗದ್ಯವನ್ನು ಆರಂಭ ಮಾಡೋಣ. ನೋಡ್ಕೊಳ್ಳಿ, 18ನೇ ಶತಮಾನದ ಅಂತ್ಯಭಾಗ, ಬ್ರಿಟಿಷರು ರಾಷ್ಟ್ರದೆಲ್ಲೆಡೆ ಆಧಿಪತ್ಯ ಸಾಧಿಸಿದ್ದ ಸಮಯ. ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದಂಥ ಪಶ್ಚಿಮ ಘಟ್ಟಶ್ರೇಣಿಯ ನಡುವಿನ ಒಂದು ದಟ್ಟ ಅರಣ್ಯ ಪ್ರದೇಶ. ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ. ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯನ ಕಿರಣಗಳು ಸೆಣಸುತ್ತಿದ್ದ ದಟ್ಟವಾದ ಕಾಡು
ನಡು ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು, ಅದರ ಏಕತಾನತೆ ಮುರಿಯುವ ಶೋಲಾಕಾಡುಗಳು, ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನು ಬರೆದಂತೆ ಹರಿವ ಅಳ್ಳಕೊಳ್ಳಗಳು, ಕಗ್ಗತ್ತಲ ಖಂಡ ಎಂದು ಹೆಸರಾಗಿದ್ದ ಆಫ್ರಿಕದಂತೆ ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ. ಇದು ಸಂದರ್ಭ ಒಂದಕ್ಕೆ ಕೊಡ್ತಾರೆ, ನೆನಪಲ್ಲಿಟ್ಕೊಳ್ಳಿ. ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ. ವಿದ್ಯಾರ್ಥಿಗಳೇ, ನನ್ನ ಮೊದಲಿಗೆ ಒಂದೊಂದೇ ಒಂದು ವಾಕ್ಯಖಂಡಗಳನ್ನು ವಾಚನ ಮಾಡ್ತಾ ನಾನು ವಿಶ್ಲೇಷಣೆಯನ್ನು ಮಾಡ್ತಾನೆ. ಆಯಾ ಕಾರ್ಯಗಳಲ್ಲಿ ಬರುವಂತಹ ಒಂದು ಸಂದರ್ಭಗಳು ಏನಿದವೆ, ಮತ್ತು ಒಂದಂಕದ ಪ್ರಶ್ನೆಗಳೇನಿದವೆ, ಎರಡಂಕದ ಪ್ರಶ್ನೆಗಳು ಮತ್ತು ನಾಲ್ಕಂಕದ ಪ್ರಶ್ನೆಗಳಿಗೆ ನಾನು ಅಲ್ಲೇ ಹೇಳ್ತಾ ಹೋಗ್ತೇನೆ. ಇಲ್ಲಿ ಈ ಏನು ಒಂದರಿಂದ ಐದು ಸಂದರ್ಭಗಳನ್ನು ಬರೆಯಲ್ಪಟ್ಟಿದೆ. ಈ ಒಂದು ಹೊರಗಿನ ಜನ ಪ್ರವೇಶಕ್ಕೆ ಇಲ್ಲಿ ಬಾರದೇ ಇರಲಿಲ್ಲ. ಇದು ಸಂದರ್ಭ ಒಂದನೇದು, ಮೊದಲನೇ ಪ್ಯಾರದಲ್ಲಿ ಬರುವಂತಹ ಸಂದರ್ಭ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಬೇಕು. ಇನ್ನು ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ. ನಂತರದ ದಿನಗಳಲ್ಲಿ ವಾಲ್ಪರೈ ಎಂದು ನಾಮಕರಣಗೊಂಡ ಈ ನಿಗೂಢ ಪ್ರದೇಶದ ಅಂತರಂಗವನ್ನು ಭೇದಿಸುವ ಸಾಹಸಿಗರು ಯಾರೂ ಅಲ್ಲಿಗೆ ಬಂದಿರಲಿಲ್ಲ. ವಿದ್ಯಾರ್ಥಿಗಳಿಗೆ ತಿಳಿಸುವಂತಹ ವಿಚಾರ ಏನು ಅಂದರೆ, ಇಲ್ಲಿ ಗದ್ಯದ ಶೀರ್ಷಿಕೆಯಾಗಿರುವಂತಹ ವಾಲ್ಪರೈ ಅಂತಕ್ಕಂತಹ ಪದದ ಅರ್ಥವನ್ನು ನೋಡೋದಾದರೆ ಇದು ಒಂದು ತಮಿಳು ಪದ. ವಾಲ್ಪರೈ ಅಂದರೆ ಬೆಟ್ಟ ಗುಡ್ಡಗಳಿಂದ ಆವರಿಸಿರುವಂತಹ, ಕಲ್ಲು ಬಂಡೆಗಳಿಂದ ಆವರಿಸಿರುವಂತಹ ನಿಗೂಢ ಒಂದು ಕಾಡಿನ ಪ್ರದೇಶವನ್ನು ವಾಲ್ಪರೈ ಅಂತ ಹೇಳಿ ತಮಿಳಿನಲ್ಲಿ ಇರುವಂತಹ ಒಂದು ಶಬ್ದಕ್ಕೆ ಅರ್ಥ ಇದೆ. ಈ ಒಂದು ದಟ್ಟ ಕಾಡನ್ನು ಕಡಿದು ಅದನ್ನು ಅಭಿವೃದ್ಧಿ, ಅಂದರೆ ಚಹಾ ತೋಟವನ್ನು ಅಭಿವೃದ್ಧಿ ಮಾಡುವ ನೆಪದಲ್ಲಿ ಎಷ್ಟೆಲ್ಲ ಬೆಳವಣಿಗೆ ಆಯಿತು, ಅಭಿವೃದ್ಧಿ ಆಯಿತು. ಆದರೆ ಅಭಿವೃದ್ಧಿ ತುತ್ತ ತುದಿಗೆ ಬಂದ ನಂತರ ಅದರ ದುರಂತವನ್ನು ಕಾಣುವಂತಹ ವಿಚಾರವನ್ನು ಇಲ್ಲಿ ಲೇಖಕರಾಗಿರುವಂತಹ ಕೃಪಾಕರ ಮತ್ತು ಸೇನಾನಿ, ಇವರು ಖ್ಯಾತ ಛಾಯಾಚಿತ್ರ ಗ್ರಾಹಕರು, ಮೈಸೂರಿನಲ್ಲೇ ವಾಸವಾಗಿರುವಂಥವರು ಮತ್ತು ಕಾಡಿನಲ್ಲೇ ಹೆಚ್ಚು ಜೀವಿಸುವಂಥವರು, ಇವರು ಏಷ್ಯಾ ಖಂಡದಲ್ಲಿಯೇ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಛಾಯಾಚಿತ್ರಗಳನ್ನು ತೆಗೆದು ಗ್ರೀನ್ ಆಸ್ಕರ್ ಈ ಒಂದು ಪ್ರಶಸ್ತಿಗೆ ಪುರಸ್ಕೃತರಾಗಿರುವಂತಹ ಕೃಪಾಕರ ಸೇನಾನಿ ಇವರು ಇಟ್ಟಿರ್ತಕ್ಕಂತಹ ಒಂದು ಏನು ಗದ್ಯ ಇವತ್ತು ಸ್ವಾಗತಾರ್ಹ ಅಂದರೆ, ಈ ಅರಣ್ಯನಾಶದಿಂದ ಏನೆಲ್ಲ ಸಂಕಟಗಳನ್ನು ಅಥವಾ ಸಂಕಷ್ಟಗಳನ್ನು ಪ್ರಾಣಿಗಳಿರ್ಬೋದು, ಮಾನವನಿರ್ಬೋದು ಅಥವಾ ಈ ಒಂದು ಜೀವರಾಶಿಗಳು ಯಾವ ರೀತಿ ತೊಂದರೆ ಅನುಭವಿಸ್ತವೆ ಅಂತಕ್ಕಂತಹ ವಿಚಾರವನ್ನು ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಇಲ್ಲಿ ಫ್ರಾನ್ಸಿಸ್ ಬೇಕನ್ ಅಂತಕ್ಕಂತಹ ಒಬ್ಬ ಫಿಲಾಸಫರ್, ಅಂದರೆ ತತ್ವಜ್ಞಾನಿ ಹೇಳಿರುವಂತಹ ಮಾತನ್ನು ಸಹ ನಾವು ಮರೆಯುವ ಹಾಗಿಲ್ಲ. ಏನಂತ ಹೇಳಿದಾನೆ ಆ ವಿಜ್ಞಾನಿ ಅನ್ನೋದಾದರೆ, ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ, ಆದರೆ ಅವನ ದುರಾಸೆಗಳನ್ನಲ್ಲ. ಮನುಷ್ಯನಿಗೆ ಆಸೆ ಇರಬೇಕು, ಆದರೆ ಆಸೆ ಒಂದು ನಿಗದಿತವಾಗಿರುವಂಥ ಆಸೆಗಳಿರಬೇಕೇ ವಿನಃ ಅಪರಿಮಿತ ಆಸೆಗಳು ಅಂತಕ್ಕಂಥದ್ದು ಇರಬಾರ್ದು. ಆಸೆ ದುಃಖಕ್ಕೆ ಮೂಲ ಅಂತೇಳಿ ನಮ್ಮ ಬುದ್ಧ ಮಹಾ ಸನ್ಯಾಸಿಯು ಸಹ ಹೇಳಿರ್ತಕ್ಕಂತಹ ಮಾತು. ನಮ್ಮ ನಮ್ಮ ಆಸೆಗಳಿಗೆ ನಾವು ಕಡಿವಾಣವನ್ನು ಹಾಕ್ಕೊಳ್ಬೇಕು. ನಾವು ಇಂತಿಷ್ಟೇ ಇರಬೇಕು, ಹೀಗೇನೆ ಇರಬೇಕು ಅಥವಾ ಹೆಚ್ಚು ಗಳಿಸಬೇಕು ಅಂತಕ್ಕಂತಹ ದುರಾಸೆಗಳನ್ನು ನಾವು ಬಿಟ್ಟಾಗ ಮಾತ್ರ ಮಾನವನಾಗಿ ಬದುಕಲಿಕ್ಕೆ ಸಾಧ್ಯ. ಹಾಗಾಗಿ ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಈ ಶಕ್ತಿ ಭೂಮಿಗೆ ಇದೆ, ಆದರೆ ಅವನ ದುರಾಸೆಗಳನ್ನಲ್ಲ ಎಂದು ಫ್ರಾನ್ಸಿಸ್ ಬೇಕನ್ ಅಂತಕ್ಕಂತಹ ತತ್ವಜ್ಞಾನಿ ಹೇಳಿದ ಮಾತು ಮನುಷ್ಯನ ಅಂತರಾಳವನ್ನು ಹೊಕ್ಕಬೇಕು, ಆದರೆ ಆ ಮನುಷ್ಯನ ಅಂತರಾಳವನ್ನು ಮುಕ್ಕಿಲ್ಲ. ಪ್ರಾಕೃತಿಕ ಅಸಮತೋಲನಕ್ಕೆ ಮಾನವನ ದುರಾಸೆಯೇ ಮೂಲ ಕಾರಣವಾಗಿದೆ. ಇಲ್ಲಿ ಪ್ರಕೃತಿ ಅಸಮತೋಲನಕ್ಕೆ ಕಾರಣ ಮನುಷ್ಯನ ದುರಾಸೆ. ಹಣದ ಬೆನ್ನು ಹತ್ತಿರುವ ಮಾನವ ಪ್ರಕೃತಿಯನ್ನ ನಾಶಕ್ಕೆ ಇತ್ತ ಅಟ್ಟಹಾಸ ಮೆರೆಯುತ್ತಿದ್ದಾನೆ. ಎಲ್ಲೆಂದರಲ್ಲಿ ಗಣಿಗಾರಿಕೆ ಮಾಡುತ್ತಿದ್ದಾನೆ, ಮರಳ ದಂಧೆಯನ್ನ ಮಾಡುತ್ತಿದ್ದಾನೆ, ನೀರಿನ ಮಾರಾಟವನ್ನು ಮಾಡುತ್ತಿದ್ದಾನೆ, ಅರಣ್ಯ ಲೂಟಿ, ಪ್ರಾಣಿ ಸಂಕುಲಗಳ ಬೇಟೆ, ಇವೆಲ್ಲವೂ ಸಹ ಮನುಷ್ಯನ ದುರಾಸೆಗೆ ಕಾರಣಗಳಾಗಿ ಇವತ್ತು ಪ್ರಕೃತಿ ಅಲ್ಲೋಲ ಕಲ್ಲೋಲವಾಗಲಿಕ್ಕೆ ಇದು ಒಂದು ಕಾರಣ. ಅಸಮತೋಲನ ಆಗಿ ಈ ಒಂದು ಪ್ರಕೃತಿಯಲ್ಲಿ ನಡೆಯುವಂತಹ ಎಲ್ಲ ಒಂದು ಏನು ವೈಪರೀತ್ಯಗಳಿಗೆ ಮಾನವನ ದುರಾಸೆ ಕಾರಣ. ಹಾಗಾಗಿ ಪ್ರಕೃತಿ ದೇವತೆಯನ್ನು ನಾವು ಆರಾಧನೆಯನ್ನು ಮಾಡುವಂತಹ ಒಂದು ವಿಚಾರವನ್ನು ಇಲ್ಲಿ ನಾವು ಮನಗಾಣಬೇಕಾಗಿದೆ. ವಿದ್ಯಾರ್ಥಿಗಳೇ,
ಮತ್ತೆ ಈ ಒಂದು ಪ್ರಾಣಿಗಳ ಬೇಟೆ ಇವೆಲ್ಲವೂ ಪ್ರಕೃತಿ ಮತ್ತು ಜೀವಜಾಲಕ್ಕೆ ವಿನಾಶವನ್ನು ತಂದಿದೆ. ಎಷ್ಟೋ ಪ್ರಾಣಿಗಳು ಕಾಡಿನಲ್ಲಿ ಇವತ್ತು ಮರೆಯಾಗ್ತಾ ಇದ್ದಾವೆ. ಆ ಮರೆಯಾಗಲಿಕ್ಕೆ ಕಾರಣ ಮನುಷ್ಯನ ಒಂದು ದುರಾಸೆ. ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. ಅರಣ್ಯ ನಾಶದಿಂದ ಪ್ರಾಣಿ ಸಂಕುಲ ನಾಶ, ಹವಾಮಾನ ವೈಪರೀತ್ಯ, ಬರಗಾಲ ಮತ್ತು ಜಲಮೂಲಗಳ ನಾಶ, ಇದರಿಂದಾಗಿ ನಾನಾ ಕಾಯಿಲೆಗಳ ತವರಾಗಿ ಮಾನವ ಹಾಗೂ ಪ್ರಾಣಿ ಸಂಕುಲಗಳ ಬದುಕು ದುರ್ಬಲವಾಗುತ್ತಿದೆ. ಈಗ ಪ್ರಸ್ತುತ ದಿನಗಳಲ್ಲಿ ಈ ಏನು ಕರೋನಾ ವೈರಸ್ನಿಂದ ಈ ಇಡೀ ಪ್ರಪಂಚದ ಜನತೆ ನಲಿಗೆ ಹೋಗ್ತಕ್ಕಂಥದ್ದು ಸಹ ಇದಕ್ಕೆ ಒಂದು ರೀತಿ ವ್ಯತಿರಿಕ್ತವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರು ಸಹ ಸುಳ್ಳಾಗೋದಿಲ್ಲ. ಮಾನವ ಎಷ್ಟೇ ಬುದ್ಧಿಶಾಲಿಯಾಗಿದ್ದು, ಎಷ್ಟೇ ವಿಚಾರವಂತನಾಗಿದ್ದು, ಎಷ್ಟೇ ಈ ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದನೆ ಅಂದರೂ ಸಹ ಪ್ರಕೃತಿಯನ್ನು ಮರೆತು ನಾವು ಮಾತನಾಡುವ ಹಾಗೆ ಇಲ್ಲ. ಪ್ರಕೃತಿಯನ್ನು ಬಿಟ್ಟು ಯಾವುದೇ ಒಂದು ನಮ್ಮ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿದಾಗ ಆ ಪ್ರಕೃತಿಯನ್ನು ಆರಾಧನೆ ಮಾಡ್ತಾ ಮಾಡ್ತಾ ನಾವು ಅಭಿವೃದ್ಧಿಯ ಕಡೆಗೆ ಹೋಗಬೇಕೇ ವಿನಃ ಪ್ರಕೃತಿಯನ್ನೇ ಮರೆತು ನಾವು ಅಭಿವೃದ್ಧಿಯನ್ನು ಸಾಧಿಸ್ತೇವೆ ಅಂತಕ್ಕಂಥದ್ದು ಏನಾದರೂ ಒಂದು ಮನುಷ್ಯನ ತಲೆಯಲ್ಲಿದ್ದರೆ ಅದು ಒಂದಲ್ಲ ಒಂದು ದಿನ ವಿನಾಶಕ್ಕೆ ದುರಂತಕ್ಕೆ ಕಾರಣ ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ. ಮುಂದೆ ನೋಡಿ, ಪ್ರತಿಯೊಬ್ಬರಲ್ಲೂ ಪ್ರಕೃತಿಯನ್ನು ಪ್ರೀತಿಸುವ, ರಕ್ಷಿಸುವ, ಉಳಿಸಿ ಬೆಳೆಸುವ ಮನೋಭಾವ ಮೂಡಿ ಕಾರ್ಯ ಪ್ರವೃತ್ತವಾಗಬೇಕಾಗಿದೆ. ಈ ಮೂಲಕ ಮುಂದಿನ ಪೀಳಿಗೆಗೆ ಹಿತವಾಗಿರುವಂಥ ಬದುಕಿನ ವಾತಾವರಣವನ್ನು ಉಳಿಸುವ ದಿಕ್ಕಿನಲ್ಲಿ ನಮ್ಮ ಪಯಣ ಸಾಗಬೇಕು. ಪ್ರಸ್ತುತ ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನ ನಮ್ಮ ಅನುಭವದ ವ್ಯಾಪ್ತಿಯಲ್ಲಿ ಜೀವಜಾಲದ ಸಂಕೀರ್ಣತೆಯನ್ನು ಅರಿಯುವಂತಹ ನಿಟ್ಟಿನಲ್ಲಿ ನಡೆಸಿರುವಂತಹ ಒಳನೋಟದ ಪ್ರಯತ್ನ ಈ ಒಂದು ಲೇಖನದ್ದಾಗಿದೆ ಅಂತ ಹೇಳಿ ನಾವಿಲ್ಲಿ ತಿಳ್ಕೋಬೇಕಾಗ್ತದೆ. ವಿದ್ಯಾರ್ಥಿಗಳೇ ಗಮನಿಸಿ, ಗದ್ಯ ಆರಂಭ ಮಾಡ್ತಾ ಇದ್ದೀನಿ. 18ನೇ ಶತಮಾನದ ಅಂತ್ಯಭಾಗ, ಮತ್ತೆ ಬ್ರಿಟಿಷರು ರಾಷ್ಟ್ರದೆಲ್ಲೆಡೆ ಆಧಿಪತ್ಯ ಸಾಧಿಸಿದ್ದ ಸಮಯ. ನಮ್ಮ ಭಾರತ ದೇಶವನ್ನು 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತೇಳಿ ಸ್ಥಾಪನೆ ಮಾಡಿಕೊಂಡ ಮೇಲೆ ಸುಮಾರು ಹೆಚ್ಚು ಕಡಿಮೆ 1947ರವರೆಗೂ ಸಹ ಅವರು ಇಲ್ಲೇ ಇರ್ತಕ್ಕಂತಹ ಎಲ್ಲ ಸಂಪನ್ಮೂಲಗಳನ್ನು ದೋಚಿಕೊಂಡ್ರು. ಮತ್ತು ಇಲ್ಲೇ ಇರ್ತಕ್ಕಂತಹ ಒಂದು ಆ ರಾಜಕೀಯ ಅಸಮಾನತೆ ಏನಿತ್ತು, ಸ್ಥಳೀಯ ರಾಜರುಗಳ ಅಸಮಾನತೆ, ಅದೆಲ್ಲವನ್ನು ಸಹ ಅರ್ಥ ಮಾಡಿಕೊಂಡು ಈ ಹೆಚ್ಚು ಕಡಿಮೆ ಸುಮಾರು ವರ್ಷಗಳ ಒಂದು ಆಳ್ವಿಕೆಯನ್ನು ಮಾಡಿದಂಥ ಸಮಯ. ಆಗ ಕ್ರಿಸ್ತಶಕ 18ನೇ ಶತಮಾನದ ಅಂತ್ಯಭಾಗ, ಕೊನೆಯ ಭಾಗ, ಬ್ರಿಟಿಷರು ರಾಷ್ಟ್ರದೆಲ್ಲೆಡೆ ಅಂದರೆ 1800ರ ಕಾಲಘಟ್ಟ, 1947 ನಮಗೆ ಸ್ವಾತಂತ್ರ್ಯ ಸಿಗ್ತದೆ, 1800ರ ಕಾಲಘಟ್ಟದ ಅಂತ್ಯಭಾಗ ಏನಿದೆ ಆ ಅಂತ್ಯಭಾಗದಲ್ಲಿ ಬ್ರಿಟಿಷರು ರಾಷ್ಟ್ರದೆಲ್ಲೆಡೆ ಅಂದರೆ ನಮ್ಮ ಭಾರತ ರಾಷ್ಟ್ರ ಏನಿದೆ ಆ ದೇಶದ ಎಲ್ಲ ಭಾಗಗಳಲ್ಲೂ ಸಹ ಆಧಿಪತ್ಯ ಅಂದರೆ ತನ್ನ ಏಕಸ್ವಾಮ್ಯತೆಯನ್ನು ಪಡೆದಿರುವಂತಹ ಒಂದು ಸಮಯ. ಅಂದರೆ ಎಲ್ಲ ಭೂಭಾಗಗಳು, ಹೈದರಾಬಾದ್ ಪ್ರಾಂತ್ಯ ಬಂತು, ಮದ್ರಾಸ್ ಪ್ರಾಂತ್ಯ ಬಂತು, ಮುಂಬೈ ಪ್ರಾಂತ್ಯ ಬಂತು, ಹಾಗೆಯೇ ಈ ಒಂದು ದೇಶದ ಎಲ್ಲ ಭಾಗದಲ್ಲೂ ಸಹ ಆಧಿಪತ್ಯ ಅಂದರೆ ಆ ಒಂದು ಒಡೆತನವನ್ನು ಸಾಧಿಸಿದ್ದಂತಹ ಸಮಯ. ಆ ಸಂದರ್ಭಕ್ಕೆ ಭಾರತದ ಪ್ರಾಕೃತಿಕ ಸಂಪತ್ತು ಹೇಗಿತ್ತು ಅಂತಕ್ಕಂಥದ್ದನ್ನು ಲೇಖಕರು ಬಹಳ ಸ್ವರಸ್ಯಕರವಾಗಿ ಈ ಒಂದು ಗದ್ಯದಲ್ಲಿ ಹೇಳ್ತಾರೆ. ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದಂಥ ಪಶ್ಚಿಮ ಘಟ್ಟ ಶ್ರೇಣಿಯ ನಡುವಿನ ಒಂದು ದಟ್ಟ ಅರಣ್ಯ ಪ್ರದೇಶ. ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ. ಆಗ ಈ ವಾಲ್ಪರೆ ಅಂತಕ್ಕಂಥ ಹೆಸರನ್ನು ಏನಿಟ್ಟಿದ್ದಾರೆ, ಆ ಬ್ರಿಟಿಷರು ಬಂದ ಮೇಲೆ ಅದಕ್ಕೆ ವಾಲ್ಪರೆ ಅಂತಕ್ಕಂಥ ಹೆಸರನ್ನು ಇಡಲಾಯಿತು. ಆ ಒಂದು ದಟ್ಟ ಅರಣ್ಯ ಪ್ರದೇಶ ಏನಿದೆ ಅದಕ್ಕೆ ಹೆಸರೇ ಇರಲಿಲ್ಲ. ಅದು ಅನನ್ಯ ಜೀವ ಸಂಕುಲಗಳು ಅಂದರೆ ಎಷ್ಟೊಂದು ಹೊಂದ್ಕೊಂಡಿದ್ವು ಅಂದರೆ ಜೀವ ಸಂಕುಲಗಳು, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು, ಆ ಒಂದು ಕಾಡು ಮೃಗಗಳು ಬಹಳ ಎಲ್ಲೆಂದರಲ್ಲಿ ಸ್ವಚ್ಛಂದವಾಗಿ ಅವುಗಳು ತಮ್ಮ ಒಂದು ಸ್ವತಂತ್ರವಾಗಿರುವಂತಹ ಬದುಕನ್ನು ಸಾಗಿಸ್ತಾ ಇದ್ವು. ಅಷ್ಟೊಂದು ಚೆನ್ನಾಗಿ ಹೊಂದಿಕೊಂಡಿರುವಂಥ ಈ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದಂಥ ಪಶ್ಚಿಮ ಘಟ್ಟ ಶ್ರೇಣಿ, ಈ ಪಶ್ಚಿಮ ಘಟ್ಟ ಶ್ರೇಣಿ ಅಂತ ನಾವು ಏನು ಕರಿತೀವಿ, ಮಹಾರಾಷ್ಟ್ರದಿಂದ ಹಿಡಿದು ಕರ್ನಾಟಕವನ್ನು ಒಳಗೊಂಡಂತೆ ತಮಿಳುನಾಡಿನ ಈ ಒಂದು ಆ ಮಧುಮಲೈ ಅಂತಕ್ಕಂಥ ಒಂದು ಗಿರಿ ಇರ್ಬೋದು, ಅರಣ್ಯ ಪ್ರದೇಶ ಇರ್ಬೋದು, ಅಲ್ಲಿಯವರೆಗೂ ಸಹ ಈ ಒಂದು ನಮ್ಮ ಕರ್ನಾಟಕದ ಭೂಭಾಗವನ್ನು ತೆಗೆದುಕೊಂಡಾಗ ಈ ಒಂದು ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ, ಹಾಸನ, ಮಂಡ್ಯ ಈ ಭಾಗವನ್ನು ತಡೆದುಕೊಂಡು ತಮಿಳುನಾಡಿಗೆ ಹೋಗಿರ್ತಕ್ಕಂತಹ ಆ ಒಂದು ಪಶ್ಚಿಮ ಘಟ್ಟ ಶ್ರೇಣಿ ಇದೆ. ಆ ಒಂದು ಪಶ್ಚಿಮ ಘಟ್ಟ ಶ್ರೇಣಿಯ ನಡುವೆ ಒಂದು ದಟ್ಟ ಅರಣ್ಯ ಪ್ರದೇಶ ಅಂತಕ್ಕಂಥದ್ದು ಇತ್ತು. ಆ ಪ್ರದೇಶಕ್ಕೆ ಆಗ ಹೆಸರು ಯಾರೂ ಸಹ ನಾಮಕರಣ ಮಾಡಿರಲಿಲ್ಲ.
ಹಾಗಾದ್ರೆ ಆ ಕಾಡು ಹೇಗಿತ್ತು ಅಂದ್ರೆ, ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನ ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯನ ಕಿರಣಗಳು ಸೆಣಸುತ್ತಿದ್ದಂತಹ ದಟ್ಟವಾದ ಅರಣ್ಯ. ಗಗನಚುಂಬಿ ಮರಗಳು ಅಂದ್ರೆ ಗಗನಕ್ಕೆ ಮುಟ್ಟುವ ಹಾಗೆ ಅತಿ ಎತ್ತರದಲ್ಲಿ ಬೆಳೆದಿರತಕ್ಕಂತಹ ಮರಗಳು. ಬೀಟೆ ಇರಬಹುದು, ಒಂದೇ ಮರ ಇರಬಹುದು, ಹತ್ತಿ ಮರ ಇರಬಹುದು, ಅಥವಾ ನೀಲಗಿರಿ ಮರಗಳಿರಬಹುದು. ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾರಾದ್ರೂ ಹೋದಂತ ಸಂದರ್ಭದಲ್ಲಿ ಆ ಕಾಡಿನ ಪ್ರದೇಶವನ್ನು ನೋಡಿದರೆ ನಿಮಗೆ ಗೋಚರ ಆಗ್ತದೆ. ಈ ಒಂದು ಧರ್ಮಸ್ಥಳ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಭಾಗದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆ ಒಂದು ಕಣಿವೆ ಪ್ರದೇಶಗಳಿರ್ಬೋದು ಅಥವಾ ಆ ಒಂದು ಗುಡ್ಡಗಾಡುಗಳಲ್ಲಿರುವಂತಹ ಘಾಟ್ ಸೆಕ್ಷನ್ ಅನ್ನ ನೋಡಿದ್ರೆ ಆ ಕಾಡಿನ ಒಂದು ಭಯ ಅಂತಕ್ಕಂಥದ್ದು ಮತ್ತೆ ಅಲ್ಲಿರ್ತಕ್ಕಂಥ ಸುಂದರತೆ ಅಂತಕ್ಕಂಥದ್ದು, ರುದ್ರ ರಮಣೀಯವಾಗಿರುವಂತಹ ದೃಶ್ಯ ಅಂತಕ್ಕಂಥದ್ದು ನಮಗೆ ಕಾಣಲಿಕ್ಕೆ ಸಾಧ್ಯ. ಇನ್ನು ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಅಂದರೆ ಆ ಮರಗಳ ಮೇಲೆ ಆ ಒಂದು ಮರದ ಒಂದು ಏನು ಎಲೆಗಳು ಅಂತಕ್ಕಂಥವು ಒಂದಕ್ಕೊಂದು ಹೊಂದಿಕೆಯನ್ನು ಹೊಂದಿಸಿದ ಹಾಗೆ ಇವೆ. ಅಂದರೆ ಈ ಎಲೆಯನ್ನು ನಾವು ಹೇಗೆ ಹೊಂದಿಸ್ತೇವೆ ಹಾಗೆ ಮರದ ಆ ಒಂದು ಮೇಲ್ಛಾವಣಿ ಅಂತಕ್ಕಂಥದ್ದು ಹೇಗಿದೆ ಅಂದರೆ, ಮೇಲ್ಛಾವಣಿಯನ್ನು ಭೇದಿಸಿ ಅವುಗಳನ್ನು ವಿಭಾಗವನ್ನು ಮಾಡಿ ಭೂಸ್ಪರ್ಶ ಮಾಡಲು ಸೂರ್ಯನ ಕಿರಣಗಳು ಸೆಣಸುತ್ತಿದ್ದ ದಟ್ಟವಾದ ಕಾಡು. ನೋಡು ಎಂಥ ಒಂದು ವರ್ಣನೆಯನ್ನು ಲೇಖಕರು ಕೊಡ್ತಾ ಇದ್ದಾರೆ. ಆ ಮೇಲ್ಛಾವಣಿಯನ್ನು ಭೇದಿಸಿಕೊಂಡು ಭೂಮಿಗೆ ಸೂರ್ಯನ ಒಂದು ಕಿರಣಗಳು ಅಂತಕ್ಕಂಥದ್ದು ಅಪ್ಪಳಿಸಲಿಕ್ಕೆ ಚಡಪಡಿಸ್ತಾ ಇದ್ದಾವೆ ಸೂರ್ಯನ ಕಿರಣಗಳು. ಅಷ್ಟೊಂದು ದಟ್ಟವಾಗಿ ಕಗ್ಗತ್ತಲ ಕಂಡ ಎನ್ನುವ ಹಾಗೆ ಆ ಒಂದು ಪಶ್ಚಿಮ ಘಟ್ಟದ ಶ್ರೇಣಿಗಳಲ್ಲಿರುವಂಥ ಕಾಡುಗಳು ಮತ್ತು ಪ್ರಾಕೃತಿಕ ಸಂಪತ್ತು ಅಂತಕ್ಕಂಥದ್ದು ಅಷ್ಟೊಂದು ಇತ್ತು ಅಂತೇಳಿ ಲೇಖಕರಾಗಿರುವಂತಹ ಕೃಪಾಕರ ಮತ್ತು ಸೇನಾನಿ, ಯಾಕೆಂದರೆ ಅವರು ಕಾಡಿನಲ್ಲಿ ಹೆಚ್ಚು ವಾಸವನ್ನು ಮಾಡ್ತಕ್ಕಂಥವರು. ಹಾಗಾಗಿ ಮುಂದೆ ನೋಡಿ, ಇನ್ನು ನಡು ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು, ಅದರ ಏಕತಾನತೆ ಮುರಿಯುವ ಶೋಲಾ ಕಾಡುಗಳು. ಅಲ್ಲಲ್ಲಿ ಕೆಲವೊಂದು ಅನಂತವಾಗಿರ್ತಕ್ಕಂತಹ ಹುಲ್ಲುಗಾವಲಿನ ಪ್ರದೇಶ. ನಾವು ಭೌಗೋಳಿಕ ವಿಚಾರವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಆ ಒಂದು ಪ್ರಾಕೃತಿಕ ಸಂಪತ್ತು ಅಂತಕ್ಕಂಥದ್ದು ಹೇಗಿದೆ ಅಂತಕ್ಕಂಥದ್ದನ್ನು ಭೂಗೋಳಶಾಸ್ತ್ರದಲ್ಲಿ ನೀವು 10ನೇ ಕ್ಲಾಸು ಮತ್ತು 9, 8ನೇ ತರಗತಿಯಲ್ಲಿ ಭೂಗೋಳ ಶಾಸ್ತ್ರವನ್ನು ನೀವು ಓದಿರ್ತೀರಿ ಜಿಯೋಗ್ರಫಿಯಲ್ಲಿ. ಅದರಲ್ಲಿ ಬರ್ತಕ್ಕಂಥ ಕಾಡಿನ ಭಾಗಗಳಿರ್ಬೋದು, ನದಿಗಳಿರ್ಬೋದು, ಸರೋವರಗಳಿರ್ಬೋದು, ಜಲಪಾತಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಎಲ್ಲದರ ಬಗ್ಗೆಯೂ ಸಹ ನಿಮ್ಮ ಏನು ಸಮಾಜ ವಿಜ್ಞಾನದ ಶಿಕ್ಷಕರು ಹೆಚ್ಚಾಗಿ ನಿಮಗೆ ಹೇಳಿರ್ತಾರೆ. ಮತ್ತು ಹಾಗೆಯೇ ಈ ಒಂದು ಅಲ್ಲಲ್ಲಿ ಹುಲ್ಲುಗಾವಲುಗಳ ಅನಂತ ಬಯಲು, ಅದರ ಏಕತಾನತೆ ಮುರಿಯುವ ಶೋಲಾ ಕಾಡುಗಳು, ಇಲ್ಲಿ ಶೋಲಾ ಕಾಡುಗಳು ಅಂತಕ್ಕಂಥವುಗಳನ್ನು ನಿತ್ಯ ಹರಿಪೂರ್ಣ ಕಾಡುಗಳು ಅಂತಲೂ ಸಹ ನಾವು ಹೇಳ್ತೇವೆ. ಅಂದರೆ ಒಂದು ವರ್ಷದಲ್ಲಿ 12 ತಿಂಗಳು ಸಹ ಅಚ್ಚ ಹಸಿರಿನಿಂದ ಕೂಡಿರುವಂತಹ ಒಂದು ಕಾಡನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತೇಳಿ ಏನು ಕರಿತೀವಿ, ಹಂಗೆ ಶೋಲಾ ಕಾಡುಗಳು ಮತ್ತು ಪರ್ವತ ಶ್ರೇಣಿಗಳ ನಡುವೆ, ಅಂದರೆ ಪರ್ವತ ಶ್ರೇಣಿಗಳು, ಶ್ರೇಣಿ ಅಂದರೆ ಸಾಲು, ಪರ್ವತಗಳ ಸಾಲುಗಳ ನಡುವೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಬರೆದಂತೆ ಹರಿವ ಹಳ್ಳಕೊಳ್ಳಗಳು. ಈಗ ಗುಡ್ಡಗಾಡು ಪ್ರದೇಶಗಳಿಂದ ಹರಿದು ಬರುವಂತಹ ಮಳೆ ನೀರು ಅಂತಕ್ಕಂಥದ್ದು ಎಲ್ಲೆಲ್ಲೇ ಎತ್ತರದ ಭಾಗದಿಂದ ಅಥವಾ ಎತ್ತರ ಭಾಗದಲ್ಲಿ ಇರುವಂಥವು ಇಲ್ಲಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳಾಗಿ ಹರಿದು ಹೋಗುವಂತಹ ಹಳ್ಳಕೊಳ್ಳಗಳು ಅಂತೇಳಿ ಹೋಲಿಕೆಯನ್ನು ಮಾಡುತ್ತಾರೆ ಕವಿ ಅಥವಾ ಲೇಖಕರು. ಹಾಗಾಗಿ ಅಕ್ಷಾಂಶ ಎಂದರೆ ಎಡದಿಂದ ಬಲಕ್ಕೆ ಎಳೆಯಲ್ಪಟ್ಟಂತಹ ಒಂದು ಗೆರೆಗಳನ್ನು ಅಕ್ಷಾಂಶ ಅಂತ ಕರಿತೀವಿ. ಮತ್ತು ರೇಖಾಂಶ ಅಂದರೆ ಉತ್ತರದಿಂದ ದಕ್ಷಿಣದ ಕಡೆಗೆ ಎಳೆದಿರುವಂತಹ ಒಂದು ಏನು ಈ ವೃತ್ತಗಳಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳು, ಮಕರ ಸಂಕ್ರಾಂತಿ ವೃತ್ತಗಳು ಅಂತೇಳಿ ನಾವು ಭೂಪಟವನ್ನು ನೋಡಿದಾಗ ಅಲ್ಲಿ ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳು ಅಂತ ನೋಡ್ತವೆ. ಹಾಗೆ ಈ ಒಂದು ಹಳ್ಳಕೊಳ್ಳಗಳು ಅಂತಕ್ಕಂಥದ್ದು ಅಕ್ಷಾಂಶ ರೇಖಾಂಶಗಳಂತೆ ಆ ಹರಿಯುವಂಥ ಹಳ್ಳಕೊಳ್ಳಗಳು ಅಂತೇಳಿ ಲೇಖಕರು ಹೇಳ್ತಾರೆ. ಇನ್ನು ಕಗ್ಗತ್ತಲ ಕಂಡ ನೋಡಲಿಕ್ಕೆ ಹೇಗಿದೆ ಅಂದರೆ ಕಪ್ಪನೆಯ ಒಂದು ವಾತಾವರಣ, ಎಲ್ಲಿಯೂ ಸಹ ಬೆಳಕಿಲ್ಲ. ಕಾಡಿನ ಮಧ್ಯೆ ಪ್ರವೇಶ ಮಾಡಿದಾಗ ಯಾವುದೋ ಒಂದು ಕಾಣದೇ ಇರುವಂತಹ ಒಂದು ನಿಗೂಢ ಪ್ರದೇಶಕ್ಕೆ ನಾವು ಬಂದಿದ್ದೀವೇನೋ ಅಂತಕ್ಕಂಥ ಕಗ್ಗತ್ತಲೆಯ ಖಂಡ, ಆಫ್ರಿಕಾ ಖಂಡವನ್ನು ನಾವು ಕಗ್ಗತ್ತಲೆಯ ಖಂಡ ಅಂತೇಳಿ ಕರೀತೇವೆ. ಹಾಗಾಗಿ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ. ಇಲ್ಲಿ ಹೊರಗಿನ ಜನರು ಅಂದರೆ ಯಾರು ಅಂದರೆ ನಾಗರಿಕ ಜನ. ಆ ಕಾಡಿನ ಒಳಗಡೆ ಇರುವಂಥ ಜನ ಅಂದರೆ ಯಾರು ಅಂದರೆ ಗುಡ್ಡಗಾಡುಗಳಲ್ಲಿರುವಂತಹ ಆದಿವಾಸಿಗಳು ಮತ್ತು ಕಾಡು ಜನಾಂಗ ಏನಿದೆ ಅವರಿಗೆ ಮತ್ತು ಇವರ ನಡುವೆ ಯಾವುದೇ ರೀತಿಯ ಸಂಪರ್ಕ ಇಲ್ಲ. ಈಗೆಲ್ಲ ಕಾಡನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಮೇಲೆ ಆ ಜನರೇ ಬಂದು ನಾಡಿಗೆ ಸೇರಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಸಹ ನಾವೀಗ ಗಮನಿಸ್ಬೋದು.
ವಿದ್ಯಾರ್ಥಿಗಳೇ, ಈಗ 1800 ರ ಕಾಲಘಟ್ಟಕ್ಕೆ ಈ ಒಂದು ಹೊರಗಿನ ಜನರಿಗೆ ಅದು ಪರಿಚಯವಿರಲಿಲ್ಲ. ಅಂದ್ರೆ ಹೊರಗಿನ ಯಾವುದೇ ನಾಗರಿಕ ಸಮಾಜ ಅಂತಕ್ಕಂಥದ್ದು ಆ ಒಂದು ವಾಲ್ಪರೈ ಅರಣ್ಯ ಪ್ರದೇಶದ ಮಧ್ಯದಲ್ಲಿ ಹೋಗಿಬಿಟ್ಟು ಅಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದನ್ನ ಶೋಧಿಸುವಂತಹ ಏನು ಶೋಧನೆ ಮಾಡುವಂತಹ ಒಂದು ಪ್ರವೃತ್ತಿ ಅಥವಾ ಸಾಹಸದ ಒಂದು ಕೆಲಸಕ್ಕೆ ಯಾರೂ ಸಹ ಕೈ ಹಾಕಿರಲಿಲ್ಲ. ಆದರೆ ಬ್ರಿಟಿಷರು ಬಂದ ಮೇಲೆ ಆ ಒಂದು ಕಾಡಿನ ಪ್ರವೇಶಕ್ಕೆ ಮುಂದಾಗ್ತದೆ. ನಂತರದ ದಿನಗಳಲ್ಲಿ ವಾಲ್ಪರೈ ಎಂದು ನಾಮಕರಣಗೊಂಡ ಈ ನಿಗೂಢ ಪ್ರದೇಶದ ಅಂತರಂಗವನ್ನು ಭೇದಿಸುವಂತಹ ಸಾಹಸಿಗರು ಯಾರೂ ಅಲ್ಲಿಗೆ ಬಂದಿರಲಿಲ್ಲ. ಈ ವಾಲ್ಪರೈ ಅಂತಕ್ಕಂಥ ಬಂಡೆ ಕಲ್ಲುಗಳಿಂದ ಆವೃತಗೊಂಡಂತಹ ಒಂದು ನಿಗೂಢ ಪ್ರದೇಶವನ್ನು ಆ ಒಂದು ಕಾಡನ್ನು ಹೊಕ್ಕು ಅಲ್ಲಿರುವಂತಹ ಭೌಗೋಳಿಕ ಸಂಪತ್ತು ಏನಿದೆ ಮತ್ತು ಅಲ್ಲಿರ್ತಕ್ಕಂತಹ ಪ್ರಾಕೃತಿಕ ಸಂಪನ್ಮೂಲ ಏನೇನಿದೆ ಅಂತಕ್ಕಂಥದ್ದನ್ನು ಭೇದಿಸುವಂಥವರು ಅಥವಾ ಶೋಧಿಸುವಂಥವರು ಯಾರೂ ಇರಲಿಲ್ಲ ಬ್ರಿಟಿಷರು ಬಂದ ನಂತರ. ಮುಂದೆ ನೋಡಿ ವಿದ್ಯಾರ್ಥಿಗಳೇ, ಆದರೆ ಬ್ರಿಟಿಷರು ಆಗಮಿಸಿದ ನಂತರ ಈ ಅರಣ್ಯ ಅಜ್ಞಾತ ವಲಯವಾಗಿ ಬಹಳ ದಿನ ಉಳಿಯಲಿಲ್ಲ. ಇಲ್ಲಿ ಅಜ್ಞಾತ ಎಂದರೆ ನಿಗೂಢವಾಗಿ ಇರುವಂತಹ ಪ್ರದೇಶವನ್ನು ಅಜ್ಞಾತ ಅಂತ ಕರಿತೀವಿ ನಾವು. ಅಜ್ಞಾತವಾಸ ಅಂತ ಹೇಳಿ ಪಾಂಡವರ ಅಜ್ಞಾತವಾಸವನ್ನು ಅನುಭವಿಸಿದ್ರು ಅಂದರೆ ಅವರು ನಿಗೂಢವಾಗಿದ್ದರು. ಯಾರಿಗೂ ಸಹ ಕಂಡ್ರೂ ಸಹ ಅವರು ಯಾರಿಗೂ ಸಹ ಇವರೇ ಅಂತ ಹೇಳಿ ತೋರಿಸ್ಕೊಳ್ತಾ ಇರಲಿಲ್ಲ. ಹಾಗೆ ನಿಗೂಢವಾಗಿರುವಂಥ ಪ್ರದೇಶವನ್ನು ಅಜ್ಞಾತ ವಲಯ ಅಂತೇಳಿ ನಾವು ಕರಿತೇವೆ. ಬ್ರಿಟಿಷರು ಬಂದರು, ಬಂದ ನಂತರ ಆಗಮಿಸಿದ ನಂತರ ಈ ಅರಣ್ಯ ಅಜ್ಞಾತ ವಲಯವಾಗಿ ನಿಗೂಢವಾಗಿ ಬಹಳ ದಿನ ಉಳಿಯಲಿಲ್ಲ. ಅವರು ಬಂದು ತಮ್ಮ ತಮ್ಮ ಸೈನ್ಯವನ್ನು ಕಾಡಿನ ಒಳಗಡೆ ನುಗ್ಗಿಸಿದ್ರು. ಎಲ್ಲೆಲ್ಲಿ ಏನೇನಿದೆ ಎಲ್ಲವನ್ನೂ ಸಹ ಪತ್ತೆ ಹಚ್ಚಿ ಅಂತ ಹೇಳಿ ಅವತ್ತಿನ ವಾಯ್ಸ್ರಾಯ್ ಇರ್ಬೋದು ಅಥವಾ ಈ ಏನು ಜನರಲ್ಗಳು ಇರ್ಬೋದು ಅವರೆಲ್ಲರೂ ಸಹ ಒಂದು ಕಾಡಿನ ಶೋಧನೆಗೆ ಮುಂದಾಗ್ತಾರೆ. ಅವರಿಗೆ ಹೊಸತನ್ನು ಶೋಧಿಸುವ ಅನ್ವೇಷಿಸುವ ಪ್ರವೃತ್ತಿ ಅನುಷಂಗಿಕವಾಗಿ ಹಾಯ್ದು ಬಂದಿರುವ ಗುಣ. ಇಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ, ಬ್ರಿಟಿಷರಿಗೆ ಯಾವುದೋ ಅನುಷಂಗಿಕವಾಗಿ ಆಯ್ದು ಬಂದಿರುವ ಗುಣ ಅಂದರೆ ಹೊಸದನ್ನು ಶೋಧಿಸುವ ಮತ್ತು ಅನ್ವೇಷಿಸುವಂತಹ ಗುಣ ಅವರಿಗೆ ಅನುಷಂಗಿಕವಾಗಿ ಅಂದರೆ ಅನುಗುಣವಾಗಿ ಬಂದಿರುವಂತಹ ಒಂದು ಗುಣ ಅಂತ ಹೇಳಿ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. 1899 ಕಾರ್ವೇರ್ ಮಾರ್ಚ್ ಎಂಬ ಬ್ರಿಟಿಷಿಗ 1890 ಕಾರ್ವೇ ಮಾರ್ಷ್ ಅಂತಕ್ಕಂತಹ ಒಬ್ಬ ಬ್ರಿಟಿಷಿಗ 1890 ಕಾರ್ವೇ ಮಾರ್ಷ್ ಎಂಬ ಬ್ರಿಟಿಷಿಗ ಒಂದನ್ನು ಪ್ರಶ್ನೆ ಕೇಳಿರ್ತಾರೆ. ಕಾರ್ವೇ ಮಾರ್ಷ್ ಭಾರತಕ್ಕೆ ಆಗಮಿಸಿದಂತಹ ಸಮಯ ಯಾವುದು ಅಂತ ಹೇಳಿ ಕೇಳಿದಾಗ 1890 ಆ 1890 ಕಾರ್ವೇ ಮಾರ್ಷ್ ಎಂಬ ಬ್ರಿಟಿಷಿಗ ಕುದುರೆಯನ್ನು ಏರಿ ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ 100 ಕಿಲೋಮೀಟರ್ ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ ಎಷ್ಟು 100 ಕಿಲೋಮೀಟರ್ ದೂರ ಕುದುರೆಯನ್ನು ಏರಿ ಅವನು ಚಲಿಸ್ತಾನೆ. ಕೊಯಮತ್ತೂರು ಅಂದರೆ ಈಗಿನ ತಮಿಳುನಾಡಿನಲ್ಲಿ ಬರುವಂಥ ಒಂದು ಕೈಗಾರಿಕಾ